ಜ್ಞಾನಿಗಳ ಆಡ್ತಾರಂತ ಹೌದಲ್ರಿ? ಕೂಸೆಯಲ್ಲಿ ಆಡ್ತದ ತಾಯಿ ಉಡಿ ಒಳಗ ಕೂಸ ಆಡ್ತಾವ. ಆದ್ರ ಅಜ್ಞಾನಿಗಳು ಏನ್ ಮಾಡ್ತಾರ ಅಂದ್ರ ಬರೇ ಭೇದದೊಳಗೆ ಮಾತಾಡ್ತಾರ, ಜ್ಞಾನ ಇರಂಗಿಲ್ಲ. ಹೌದಲ್ರಿ? ಕಲ್ಮೇಶ್ ಮಾಸ್ತರ್ ಅವರು ಹಾದ ಎಂಟದಿಂದ ಹಿಂದೆ ಹೇಳಿದ್ರು. ಅವರು ಏನ್ ಹೇಳಿದ್ರಿ? ಅರ್ಬಟ್ ಮಾಡಿ ಮೊದಲಿನ ಸಂಧಿಗೆ ಮದುಗೊಂಡ ಮುತ್ತೆಲ್ಲ ಹಾಡು ಹಾಡಿದ್ರು ಅವರು. ಅದಲ್ರಿ ಅರಟಾಳದ ಕಲ್ಮೇಶ್ ಮಾಸ್ತರ್ ಅವ್ರು ಇನ್ನೊಂದು ಮಾತ್ಯಾನಂದ್ರು ಏನಂದ್ರಿ? ನಾವು ವರ್ಣನ ಮಾಡಿ ಹೇಳಿದೇವ ಯಾರಂತ ಹೇಳಿ, ಒಂದು ಆಳಗಿ ಪಿಂಟು ಮಾಸ್ತರ್ ಕುಂಬಾರಿ ಮ್ಯಾಲ, ಇದೊಂದು ಅರಟಾಳ ಮ್ಯಾಲ, ಇಲ್ಲಿ ಎರಡು ಹೋರಿಕರುಗಳು ಬಂದವ ಅಂತ ಹೇಳಿದೆವು. ಅದಕ್ಕೆ ಅವ್ರು ಏನಂದ್ರಿ? ಹೋರಿಕರುಗಳು ನಾವು ಅಂದ್ರ ಆಕಳೆ ಒಂದತ್ತ ನೋಡ್ರಪ್ಪ, ಇದು ಜ್ಞಾನ ಅಲ್ಲ, ಇದು ಅಜ್ಞಾನದ ಮಾತ. ಗಣೇಶ್ ಮಾಸ್ತರ ಗುರುಗಳಿದ್ರಿ, ಗುರುವಿನ ಪೈರಿ ಗುರುವಿನ ಮೆಟ್ಟಿಲದೊಳಗಿರ್ರಿ, ಅಜ್ಞಾನದಾಗ ಮಾತಾಡ್ಬೇಡ್ರಿ. ಅದು ಈ ದಿನ ಇದ್ದದ ಬೇರೆ, ಇನ್ನ ಹಾಡಿಕೆ ಆಗುದೇ ಬೇರೆ. ಅದಕ್ಕೆ ಹೇಳಿದನ ಅಬ್ ಆಯಗ ಕೇಳಕ ಮಜಾ, ಈ ದಿನ ಆಗುದೇ ಬೇರೆ ಅದ. ಇನ್ನು ಗಬ್ಬರ್ ಸಿಂಗ್ ಇಂಟ್ರಿ ಕೊಟ್ಟಂದ್ರ ಚಲೋ ಚಲೋ ಹೊರಗಡೆನೆ ಆಗ್ಬೇಕಾಗ. ಗಬ್ಬರ್ ಆಯ್ಜಾಗ ಮಾಕೆ ಗೋಲ್ ಮೇ ಬಚ್ಚ ಸೋದತ್ತ ಉಸ್ ದಿನ ಓ ಗಬ್ಬರ್ ಆಯತ್ತ ಉಸ್ ತಬ್ ಅವ್ರ ಆಜ್ ಕೆ ದಿನ ಕನಮೇಶ್ ಮಾಸ್ತರ್ ಹ್ಯಾ ಫಳಿ ಮೇ ಸೋತ ತುಂ ಬೈಡ್ಕೆ ದೇಕನ ಆಚ. ನೀವು ಕೂತು ನೋಡ್ರಿ ಇಲ್ಲಿ ಹ್ಯಾಂಗ ಮುಕೋತಾನ ನಾನು. ಕನಮೇಶ್ ಮಾಸ್ತರ್ ಅವ್ರಿಗೆ ಒಂದು ಮಾತು ಕೇಳೋನು. ಈಗ ನಮ್ದು ನಿಮ್ದು ತಾಯಿ ಮನ್ಯಾಗ ನಮಗ ಆಡಿಸ್ಬೇಕಂದ್ರ ನಾವು ಸಣ್ಣವ್ರಿದ್ದಾಗ ಹ್ಯಾಂಗ ಆಡಿಸ್ಯಾಳ? ಅತಿ ಪ್ರೀತಿ. ನಮ್ಮ ವಕೀಲ ಬಂದ, ನಮ್ಮ ರಾಜ ಬಂದ, ನನ್ನ ಫೌಜದಾರ ಬಂದ ಅಂತ ಹೇಳಿ ಆಡ್ಸ್ಯಾಳ. ಹೌದ್ರ ಹಿಂಗ ಆಡ್ಸ್ಯಾಳ ನಿಲ್ಲ ಕರೆ ಕಲ್ಮೇಶನ ಹ್ಯಾಂಗ ಹ್ಯಾಂಗ ಆಡ್ಸ್ಯಾಳ್ರಿ? ನಮ್ಮ ಅವನ ಗಂಡ ತಿಳಿದು ಆಡ್ಸ್ಯಾಳ ಕರೆ ಕಲ್ಮೇಶನ. ಇಟ್ಟರದಾಗ ನೀವು ಒಂದರ ಯಾರಿ ಆರಿ ನಿಮಗೆ ಕೇಳತ್ತ ತಿರುಗಿ ತಿರುಗಿ ಬರೇ ಮಡ್ಡೆ ಆಕಳ ಕಲಿಯೋದೇ ಆಯ್ತು ಕರೆ. ಫೌಜದಾರ ವಕೀಲ ಆಗೋದಾಯ್ತು ಆಗಿಲ್ಲ. ವರ್ಣನ ಮಾಡ್ಯಾಳ ತಾಯಿ ಮಗನಿಗೆ, ಮಗನಿಗೆ ಒಟ್ಟು ಆಡಿಸಿ ಏನೇ ಮಾಡಿ ಸಮಾಧಾನ ಮಾಡ್ಯಾಳ. ಹಾಂಗ ಬಂದಿದ ಫಳ್ಯಾಗ ಅಂದ್ರೆ ನಿನಗೆ ಸಮಾಧಾನ ಮಾಡಿದ ಬರೇ ತಿಳ್ಕೊಳಗ ಬಂದಿಲ್ಲ, ಕಳ್ಕೊಂಡು ಕೂತಿದ್ವಿ. ನಾ ಏನ ಮಾಡಿ ನಿನಗ ಆಕಳ ಬೇಕಂದ್ರೆ ಹೇಳ, ನಾಳೆಗೆ ಟೀಗಿ ತಂದು ಕುಡ್ತ ಆಕಳ ಹೇಳ್ಬೇಕ ಮತ್ ಜನಕ್ಕೆ ಬೇಕನ್ನೋದು ನನಗೇನು ಗೊತ್ತಾ? ಕರ್ಮೇಶ್ ಮಾಸ್ತರ ಇನ್ನು ಮೂರನೇ ಬಿಟ್ಟು ಮಾತಾಡುತ್ತಿದ್ದ ಖುಬಿದ್ದು ಮಾತಾಡಿ ಮೊದಲೇ ಹೇಳಿದ ಜ್ಞಾನದ ಮೆಟ್ಟಲು ಹತ್ತಿ ಮಾತಾಡತ್ತೇಳಿ. ನಾ ಯಾನಂದಿದ ವರ್ಣನ ಮಾಡಿದ ನಿನಗೆ ತಪ್ಪಡಿಸಿ ಇವತ್ತ ಸಮಾಧಾನ ಹಿಡಿದೇವು. ಇದು ಹೋರಿಕರಗಳು ಬಂದವ ಎರಡ್ ಅಂತೇಳಿ ಮೊನ್ನೆ ಹೋರಿಕರಗಳು ಆದ್ರಿ ಕರಮೇಶ್ ಮಾಸ್ತರ್ ಯಾನ್ ಹೇಳಗತ್ರಿ ಗುರುವಿನ ಮೆಟ್ಟಲದಾಗ ಇದ್ರ ಅಜ್ಞಾನದಿಂದ ಮಾತಾಡ್ಬೇಡಿ ವಿನಂತಿ. ಅದ ಗೆಣಸಿದ ಮುತ್ತಿನ ಸಂಗತಿ ಮಾತಾಡಿದ್ರಿ ಇನ್ನರಿ ಶಾಣ್ಯಾರಿ ಇದ್ದು ಏನಾಯ್ತಾಯ್ತು ಇನ್ನರಿ ಶಾಣ್ಯಾರಿ ಯಾಕೆ ಕೇಳ್ರಿ? ಔತ್ ಗೈ ಹೇ ಥೋಡಿ ರೈ ಹೇ ಓ ಬಿ ಜಾ ರೈ ಹೇ ಮಗರ್ ತಾಲಿಮೆ ಭಂಗನಪ್ಪಾಯ ಹಾಡ್ ಹೋಗ್ಯದ ಕರ್ಮೇಶಣ್ಣ. 35 ವರ್ಷ ಕೇಳಿದಿ ಅಡಿಗೆ ಒಳಗ ಒಂದ್ 20 ವರ್ಷ ಕೆಲ ಕಾರ್ಗಳಿದ್ದಪ್ಪ ಹೋಗ್ಯಾವದು ಥೋಡೆ ಉಳ್ದದ ಇದ್ರಾಗ ಹಾಳು ಮಾಡ್ಕೋಬೇಡ. ಹಾ ಒಳ್ಳೇದಿಂದ ಜಗತ್ತದಾಗ ಕೀರ್ತಿಶಾಲಿಯಾಗಿ ಮೆರಿಬೇಕಂದ್ರ ಬಹಳ ಬೇಕಾಗುತ್ತೆ. ಇರ್ಲಿ ನೀ ಸೊಂಟ ಹೊಡ್ಕೋ, ಯಾರು ಹೊಡ್ಕೋ ಆಕಡೆ ಹೊಡ್ಕೋ, ನನ್ ಮುಂದೆ ಬೇಡ. ಪರಿಸ್ಥಿತಿ ಹುಡ್ಕೊಂಡಿಲ್ಲ ನಿನ್ಗ, ಅದಕ್ಕೆ ಹೇಳಿದ 5 ಮಂದಿ ಹೋಗವ್ರ ಅಂತೇಳಿ ಹೊಡ್ಕೊಳಕ್ ಹೋಗ್ಬೇಡ. ಜ್ಞಾನ ಬರಬೇಕು ಹಾಂಗ ಮಾತಾಡ. ಅದಕ್ಕೆ ನನ್ನ ಮದುಗೊಂಡ ಮುತ್ತೆ ಜಗತ್ತದೊಳಗ ಮಂದಲಪುರದಾಗ ಮಾತೆ ಗಂಗಾದೇವಿ ತಂದಿದ್ದು ಹೊಂಡ ಪೋಡೆಯನ್ನ ಹಟ್ಟಿಲಿ ಹುಟ್ಟಿ ಬಂದು ಜಗತ್ತದೊಳಗ ಅಂಶದ ಮುತ್ತೆನ ಕೀರ್ತಿ, ಅಂಶದ ಮುತ್ತೆನ ಎಡಭಾಗದಾಗ ಸಿದ್ದಾಶ್ರಮ ಮಠ ಕಟ್ಟಿ ದಾಸೋ ಮೂರ್ತಿ. ಇದಕ್ ಒಂದೇ ಮಾತು ಹೇಳ್ತ ಕೇಳ್ರಿ, ನಾಳೆಗೆ ಚಟ್ಟಿ ಜಾತ್ರೆ ಬಂತು. ಹೌದಲ್ರಿ? ಚಟ್ಟಿ ಜಾತ್ರೆ ಯಾರಿಂದ ನಿರ್ಮಾಣ ಆಗ್ಯದ, ಇದು ತಿಳ್ಕೋಬೇಕು. ಹೌದಲ್ರಿ? ಅರಕೇರಿ ಸಿದ್ದಪ್ಪ ಮುತ್ತೆನಿಂದ ಚಟ್ಟಿ ಜಾತ್ರೆ ನಿರ್ಮಾಣ ಆಯ್ತು. 101 ಧರ್ಮರ ಪಲ್ಲಕ್ಕಿ ಭೆಟ್ಟಿ ವೈಭವದಿಂದ ಚಟ್ಟಿ ಜಾತ್ರೆ ಮಾಡಿದ್ರು ಯಾರು? ಸಿದ್ದಪ್ಪ ಮಹಾರಾಜ. ಸಿದ್ದಪ್ಪ ಮುತ್ತೆಯವರು ಅಂತ್ಯಕಾಲ ಸನಿ ಬತ್ತು, ಶರೀರ ಹಣ್ಣಾಯ್ತು. ನಾ ಕೆಲವೇ ದಿನ ಉಳಿಯವಿದ್ದ ಹೇಳಿ ಮನದೊಳಗ ಒಂದು ಸಂಕಲ್ಪಿತ ದುಃಖ ಮಾಡ್ತಿದ್ರು ಸಿದ್ದಪ್ಪ ಮುತ್ತೆಯವರು. ಯಾರಂತೇಳಿ? ಅರಕೇರಿಗೆ ಲಕ್ಷಗಟ್ಟಲೆ ಜನ ಬರ್ತದ ಚಟ್ಟಿ ಜಾತ್ರೆ ಮುತ್ತನ ಭೆಟ್ಟಿ ನೋಡ್ಲಕ್ಕ. ಎಲ್ಲಿ? ಮಾಯದ ಗುಡದಾಗ.
ನಡ್ಕೋತ ಬರ್ತಾರ, ಕೆಲವು ಮಂದಿ ವಾಹನ ಮಾಡ್ಕೋತ ಬರ್ತಾರ, ಕೆಲವು ಮಂದಿ ಬಂಡಿ ಗಾಡಿಯಾಗ ಬರ್ತಾರ. ಹೌದಲ್ರಿ? ಶೇಡಿ ಕಡಿಮೆ ಮಾಡಿ ಮುತ್ತಾಗಿ ಎಡಿ ಕೊಟ್ಟು ಊಟ ಮಾಡ್ತಾರ. ಮುತ್ತನ ಗುಡದಾಗ ವಿಜೃಂಭಣದಿಂದ ಜಾತ್ರೆ ನಡೀತಾವ. ಖರೆ ನಮ್ಮಿಂದ ಚಟ್ಟಿ ಜಾತ್ರೆ ನಿರ್ಮಾಣ ಆಯ್ತು. ಖರೆ ನನ್ನ ಕೈಲಿ ಒಂದು ನೀರಿಂದು ಆಗಲಿಲ್ಲ. ಗುಡ್ಡೆಲ್ಲ ಸಿದ್ದಪ್ಪ ಮುತ್ತವರು ಬೋರ್ ಹೊಡೆದ್ರು, ನೀರಾಗಲಿಲ್ಲ. ಸಂಕಲ್ಪಿತ್ತು ನನ್ನ ಕೈಲಿ ನೀರಾಗಬೇಕಾಗಿತ್ತು. ಅಂತ್ಯಕಾಲ ಸನಿವತ್ತು ದುಃಖ ಮಾಡಿ ದುಃಖ ಮಾಡಿ ಅಳ್ಳುಗತ್ರು. ಅವಾಗ ಸಿದ್ದಪ್ಪ ಮಹಾರಾಜರು ಧ್ಯೇಯ ಬಿಡು ಒಳಗೆ ಸಂಕಲ್ಪಿಟ್ಟೆ ಧ್ಯೇಯ ಬಿಟ್ರು. ಏನಂತ ಸಂಕಲ್ಪಿಟ್ರು? ಗುಡದೊಳಗೆ ಛತ್ತಿ ಜಾತ್ರೆ ನಿರ್ಮಾಣ ಆಗ್ಯದ. ಖರೆ ಇಲ್ಲಿ ಭಕ್ತರಿಗೆ ಬಂದವರಿಗೆ ನೀರಿಂದು ಸಹಾಯ ಆಗಲಿಲ್ಲ ಅಂತ ಹೇಳಿ ಮನಸ್ಸಿನೊಳಗೆ ಮರುಗುತ್ತಿದ್ದ ಅರಕೆರೆ ಸಿದ್ದಪ್ಪ ಮುತ್ತೆ ಪ್ರಾಣ ಬಿಟ್ಟ. ಪದ್ಮಾವತಿ ಅನ್ನೋದು ಕುದುರೆ ಇತ್ತು. ಸಿದ್ದಪ್ಪ ಮುತ್ತ ದೇವಣನ ಗಳಗಳ ಅಳ್ಳುಗತ್ತು. ಅರಕೆರೆ ಸಿದ್ದಪ್ಪ ಮಹಾರಾಜರು ಸಾಕಿದ ಒಂದು ಕುದುರೆ, ಕುದುರೆ ಹೆಸರು ಪದ್ಮಾವತಿ. ಪದ್ಮಾವತಿ ಅನ್ನೋ ಕುದುರೆ ಗಳಗಳ ಅಳ್ಳುಗತ್ತು. ಪ್ರಾಣ ಬಿಡುವಳಿಗೆ ಹೇಳಿ ಪ್ರಾಣ ಬಿಟ್ಟಿದ್ರು. ನಾಳೆ ನಾ ಸತ್ತಂದ್ರ ಕುದುರೆ ಸತ್ತಂದ್ರ ನನ್ನ ಮುಂದೆ ಕುದುರೆ ಹಿಂಗ್ ಮಾಡಿಕೊಡು ಅಂದ. ಹೌದಲ್ರಿ? ಖರೆ ಸಂಕಲ್ಪ ಏನ ಮಾಡಿದ? ಮಾಯದ ಗುಡದಾಗ ನೀರಾಗಲಂತೇಳಿ ಸಂಕಲ್ಪ ಆಗಿತ್ತು ಸಿದ್ದಪ್ಪ ಮುತ್ತಂದು. ಸಿದ್ದಪ್ಪ ಮುತ್ತಂದೇ ಪ್ರತಿ ಅವತಾರ. ಎಲ್ಲಿ ಉದಯ ಐತ್ರಿ ಪುಣ್ಯಾತ್ಮರೇ? ಇದೇ ಮಂದಾರಪುರ, ದಕ್ಷಿಣ ಸುಲಾಪುರ ತಾಲೂಕ ಮಂದಾರಪುರದಾಗ ಗಂಗಾದೇವಿ ಉದರದೊಳಗ ಸಿದ್ದಪ್ಪ ಮುತ್ತಂದೇ ಪ್ರತಿ ಅವತಾರ ಮದಗೋಣ ಮುತ್ತ ಹುಟ್ಟಿ ಬಂದ್ರು. ಗಂಗೆ ನಾಡಿನೊಳಗ ಮದಗೋಣ ಮುತ್ತ ಹುಟ್ಟಿ ಬಂದ್ರು. ಜಗತ್ತದೊಳಗ ಅಂಶದ ಮುತ್ತನ ಕೀರ್ತಿ ಡೊಳ್ಳಿನ ಹಾಡಿಕೆ ಮುಖಾಂತರವಾಗಿ ಸಾರಿ ಸಾರಿ ಹೇಳಿ ಅಂಶದ ಮುತ್ತಿನ ಎಡಭಾಗದಾಗ ಮಠ ಕಟ್ಟಿದ್ರು. ಮಾತ್ಮರೆ ಒಂದೇ ಮತ್ತ ಹೆಮ್ಮೆದಿಂದ ಹೇಳ್ತ ಕೇಳ್ರಿ. ಸಿದ್ದಪ್ಪ ಮುತ್ತ ಅಂದು ನೀರಿಂದು ಒಂದು ಬರೆ ಮನಸ್ಸಿನೊಳಗ ಸಂಕಲ್ಪಿತ್ತು. ಛಟ್ಟಿ ಜಾತ್ರೆಗೆ ಅರಕೇರಿ ಒಳಗ ಛಟ್ಟಿ ಜಾತ್ರೆಗೆ ಅಂಶದ ಮುತ್ತಿನ ಜಾತ್ರೆ ಆಗುತ್ತದ. ನೀರಿಂದು ಬಿಡ್ರಿ ತುಪ್ಪಿನ ಕಾಡು ಹರಿದ ಮದವನ ಮುತ್ತಿನ ಕಾಡು ಪುಣ್ಯಾತ್ಮರೆ. ಇದು ಸಿದ್ದಟಿಗೆ ಯಾರದಾಗ್ಯದ? ನನ್ನ ಮದಗೋಣ ಮುತ್ತ ಸಿದ್ದಪ್ಪ ಮುತ್ತಂದೆ ಪ್ರತಿ ಅವತಾರ. ಅದಕ್ಕೆ ಎಲ್ಲಿ ಗಂಗೆ ನಾಡಿನೊಳಗ ಮಾತೆ ಗಂಗಾದೇವಿ ಉದುರದಿಂದ ಯಾರ ರೀತಿದಿಂದ ಹುಟ್ಟಿ ಬಂದು ನನ್ನ ಮದಗೋಣ ಮುತ್ತ ಜಗತ್ತಿನಾಗ ಕೀರ್ತಿ ಮಾಡದ ಅನ್ನೋದು ನಾಲ್ಕು ನುಡಿ ಸಾಲ ಹಾಡಿ ಸರದೋಡಿ ಕರವಿರುಪ್ಪಾಳೆ ಹೋಗ.